ಎರಡನೇ ಕ್ವಶನ್ ಇದೆ, ಇದು ತುಂಬಾ ತುಂಬಾ ಚೆನ್ನಾಗಿದೆ, ಏನಿದೆ ಅಂತ ನೋಡೋಣ. On 1st of January 2022, Kurtz entered into an agreement to lease new machinery under 5 years of lease. So, Kurtz ಅನ್ನೋನು ಒಂದು ಲೀಸ್ ಅಗ್ರಿಮೆಂಟ್ ಗೆ ಎಂಟರ್ ಆಗಿದ್ದಾನೆ. ಒಂದು ಮಷಿನರಿನ 5 ವರ್ಷಕ್ಕೆ ಲೀಸ್ ಗೆ ತಗೊಳ್ತಾ ಇದ್ದಾನೆ. ವಿತ್ 3 lakh rupees payable on 31st December each year. ನೋಡಿ, ಲಾಸ್ಟ್ ಪ್ರಾಬ್ಲಮ್ ಅಲ್ಲಿ ಬಿಗಿನಿಂಗ್ ಆಫ್ ದ ಇಯರ್ ಅಲ್ಲಿ ಮಾಡಿದ್ವಿ, ಈ ಪ್ರಾಬ್ಲಮ್ ಅಲ್ಲಿ ಎಂಡ್ ಆಫ್ ದ ಇಯರ್ ಅಲ್ಲಿ ಪೇಮೆಂಟ್ ಮಾಡಬೇಕು, ಅದ ಯೂಸ್ ಮಾಡಿದ್ಮೇಲೆ ಕೊಡು ಅಂತ ಹೇಳ್ತಾರೆ. ಸಿ, ಹಿಂದಿನ ಪ್ರಾಬ್ಲಮ್ ನಲ್ಲಿ ಬಿಗಿನಿಂಗ್ ಆಫ್ ದ ಇಯರ್ ಅಲ್ಲೇ ಕೊಟ್ಟಿದ್ವಿ, ಈ ಪ್ರಾಬ್ಲಮ್ ನಲ್ಲಿ ಎಂಡ್ ಆಫ್ ದ ಇಯರ್ ಅಲ್ಲಿ ಕೊಡ್ತಾ ಇದೀವಿ. ಸೊ ಎಂಡ್ ಆಫ್ ದ ಇಯರ್ ಅಲ್ಲಿ ಫಸ್ಟ್ ಇಯರ್ ಅಲ್ಲಿ 3 lakhs, ಸೆಕೆಂಡ್ ಇಯರ್ 3 lakhs, 4 lakh, 3 lakhs, 3 lakhs ಅಂತ 5 ಇಯರ್ಸ್ ಕೊಡ್ಬೇಕಂತೆ. ಸೊ ದಿ ಇಂಟ್ರೆಸ್ಟ್ ರೇಟ್ ಇಂಪ್ಲಿಸಿಟ್ ಇನ್ ದ ಲೀಸ್ ಈಸ್ 6% ಅಂಡ್ ದ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ದ ಲೀಸ್ ಪೇಮೆಂಟ್ ಈಸ್ 12,63,000 ಅಂತ ಹೇಳ್ತಾರೆ. ಸೊ ಫೈಂಡ್ ಔಟ್ ಲೀಸ್ ಲಯಬಿಲಿಟಿ ಫಾರ್ 5 ಇಯರ್ಸ್, ಪಾಸ್ಟ್ ಜರ್ನಲ್ ಎಂಟ್ರೀಸ್ ಫಾರ್ ಫಸ್ಟ್ ಇಯರ್ ಅಂತ ಹೇಳಿದ್ದಾರೆ. ಈಗ ನಾವು ಒಂದ್ ಸ್ವಲ್ಪ ಕೇರ್ಫುಲ್ ಆಗಿ ಇಲ್ಲಿ ಅಬ್ಸರ್ವ್ ಮಾಡಿದ್ರೆ, ನಮ್ಗೆ ಪ್ರತಿ ವರ್ಷ ಎಂಡ್ ಆಫ್ ದ ಇಯರ್ ಅಲ್ಲಿ 3-3 lakh rupees ಕೊಡ್ತಾ ಇದೀವಿ. ಎಷ್ಟೆಷ್ಟು ಕೊಡ್ತಾ ಇದೀವಿ? 3-3 lakh rupees ಅಷ್ಟು ಕೊಡ್ತಾ ಇದೀವಿ. ಈ 3-3 lakhs ಗೆ ನಾವು ಇಂಟ್ರೆಸ್ಟ್ ಅನ್ನ ಸೇರಿಸಬೇಕು. ಹಾಗಾದ್ರೆ ಯಾವ ಅಮೌಂಟ್ ಮೇಲೆ ಇಂಟ್ರೆಸ್ಟ್ ಅನ್ನ ಸೇರಿಸಬೇಕು? ದಟ್ ಈಸ್ ದ ಮೇನ್ ಕ್ವಶನ್. ಈಗ ನಮ್ಗೆ ಫಸ್ಟ್ ಇಯರ್ ಅಲ್ಲಿ, ಯಾಕೆಂದ್ರೆ ಎಂಡ್ ಆಫ್ ದ ಇಯರ್ ಅಲ್ಲಿ 3 ಲಕ್ಷ ಕೊಡೋದ್ರಿಂದ ಯಾವುದೇ ಇಂಟ್ರೆಸ್ಟ್ ಆಗಲಿ ಲೀಸ್ ಲಯಬಿಲಿಟಿ ಆಗಲಿ ಇರೋದಿಲ್ಲ, ಯಾಕೆಂದ್ರೆ ಎಂಡ್ ಆಫ್ ದ ಇಯರ್ ಅಲ್ಲಿ ಏನು ಕೂಡ ಹಾಕಿರಲ್ಲ. ಆದ್ರೆ ಬಿಗಿನಿಂಗ್ ಅಲ್ಲಿ 5 ವರ್ಷ 3 lakh x 5 ಅಂದ್ರೆ 15 lakh rupees ಕೊಡೋ ಬದಲು ನೀವು ಪ್ರೆಸೆಂಟ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಿದ್ರೆ, ಅವನೇ ಪ್ರಾಬ್ಲಮ್ ನಲ್ಲಿ ಕೊಟ್ಟಿದ್ದಾನೆ ಏನಂತೆ, ದ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ದ ಲೀಸ್ ಪೇಮೆಂಟ್ ಈಸ್ 12,63,000 ಅಂತ ಹೇಳ್ತಾರೆ. ಅಲ್ಲಿಗೆ 12,63,000 rupees ಅನ್ನ ಕೊಡ್ತಾ ಇದೀವಿ. ಹಾಗಾದ್ರೆ ಈ 12,63,000 rupees ಮೇಲೆ 6% ಇಂಟ್ರೆಸ್ಟ್ ಅನ್ನ ಕ್ಯಾಲ್ಕುಲೇಟ್ ಮಾಡುತ್ತೆ. 12,63,000 into 12% ಮಾಡಿದ್ರೆ ಎಷ್ಟು ಬರುತ್ತೆ? 6% ಅಲ್ವಾ, 3 lakhs into 6% ಒಂದು ನಿಮಿಷ. ಎಸ್ ಸರ್, 12,63,000 ಮೇಲೆ 6% ಇಂಟ್ರೆಸ್ಟ್ ಅನ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ ನಮಗೆ 75,780 rupees ಬರ್ತಾ ಇದೆ. ಹಾಗಾದ್ರೆ ಫಸ್ಟ್ ಇಯರ್ ಲೀಸ್ ಅಮೌಂಟ್ ಎಂಡ್ ಆಫ್ ದ ಫಸ್ಟ್ ಇಯರ್ ಅಲ್ಲಿ 3 lakhs ಕೊಡ್ತಾ ಇದೀವಿ. ನಾವು ಸಪೋಸ್ 12,63,000 rupees ಅಷ್ಟು ದುಡ್ಡನ್ನ ಸಾಲಕ್ಕೆ ತಂದಿದ್ರೆ ನಮಗೆ 6% ಅಷ್ಟು ಬಡ್ಡಿ ಬೀಳುತ್ತೆ. ಹಾಗಾದ್ರೆ ಈ 3 lakh ಲೀಸ್ ಪೇಮೆಂಟ್ ಏನಿದೆ ಅದರಲ್ಲಿ ಇಂಟ್ರೆಸ್ಟ್ ಅಮೌಂಟ್ ಅನ್ನ ಮೈನಸ್ ಮಾಡಿದ್ರೆ ಇನ್ನ ಲೀಸ್ ಲಯಬಿಲಿಟಿ ಅಂದ್ರೆ ಆ ಒಂದು ಅಸೆಟ್ ಗೆ ಅಂತ ಹೇಳಿ 2,24,220 rupees ಅಷ್ಟು ಕೊಡ್ತೀವಿ. ಅಂದ್ರೆ ಲೀಸ್ ಲಯಬಿಲಿಟಿ ಎವ್ರಿ ಇಯರ್ 2,24,220 rupees ಫಸ್ಟ್ ಇಯರ್ ಅಲ್ಲಿ ಲೀಸ್ ಲಯಬಿಲಿಟಿ ಆಗುತ್ತೆ. ಹಾಗಾದ್ರೆ ಬ್ಯಾಲೆನ್ಸ್ ಅಮೌಂಟ್ ಅನ್ನ ಹೇಗೆ ಇಟ್ಕೊಳ್ಳೋದು? ಸಿ, ಬ್ಯಾಲೆನ್ಸ್ ಅಮೌಂಟ್ ನ ಇಟ್ಕೊಳ್ಬೇಕಾದ್ರೆ ನಮಗೆ ಫಸ್ಟ್ ಇಯರ್ ಅಲ್ಲಿ 12,63,000 rupees ಇದೆ. 12,63,000 ನಲ್ಲಿ ಲೀಸ್ ಲಯಬಿಲಿಟಿ 2,24,220 ಹೋದ್ರೆ ಎಷ್ಟು ಬರುತ್ತೆ? ಅಥವಾ 1,63,000 ನಲ್ಲಿ 75,780 ಇಂಟ್ರೆಸ್ಟ್ ಅಮೌಂಟ್ ಅನ್ನ ಮೈನಸ್ ಮಾಡಿದ್ರೆ ನೋಡಿ, ನಾವೇನು ಇಲ್ಲ ನೋಡೋಣ. 1,63,000 ಮೈನಸ್ 75,780 ಅಲ್ಲಿಗೆ ಒಂದು ನಿಮಿಷ. ಸೊ ಟೋಟಲ್ ಟ್ಯಾಕ್ಸ್ ಲಯಬಿಲಿಟಿ, ಲೀಸ್ ಟೋಟಲ್ ಲಯಬಿಲಿಟಿ 1,63,000, ಅದರಲ್ಲಿ ಫಸ್ಟ್ ಇಯರ್ 2,24,220 ಮೈನಸ್ ಮಾಡಿದ್ರೆ 2,24,220 rupees ಮೈನಸ್ ಮಾಡಿದ್ರೆ ಇನ್ನೆಷ್ಟು ಬರುತ್ತೆ ಅಂದ್ರೆ 10,38,780 rupees ಆಗುತ್ತೆ. ಇದು ಏನಾಯ್ತು? ಫಸ್ಟ್ ಇಯರ್ ಆಯ್ತು. ಈಗ ಫಸ್ಟ್ ಇಯರ್ ಅಲ್ಲಿ 10,38,780 ಇದೆ. ಇಷ್ಟ ಅಮೌಂಟ್ ನಾವು ಇನ್ವೆಸ್ಟ್ಮೆಂಟ್ ಮಾಡಿದೀವಿ ಸೆಕೆಂಡ್ ಇಯರ್ ಅಲ್ಲಿ.
ಮತ್ತೆ ಇದರ ಮೇಲೆ 6% ಅಷ್ಟು ಇಂಟರೆಸ್ಟ್ ಅನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ ನಮಗೆ 62,327 ರೂಪೀಸ್ ಬರುತ್ತೆ. 62,327 3 ಲಕ್ಷದಲ್ಲಿ ಇಂಟರೆಸ್ಟ್ 62,377 ಎಷ್ಟು ಬರುತ್ತೆ ಲೀಸ್ ಲಯಬಿಲಿಟಿ ಅಂದ್ರೆ 2,37,673 ರೂಪೀಸ್ ಬರುತ್ತೆ. ಸೊ ದಿಸ್ ಈಸ್ ದ ಸೆಕೆಂಡ್ ಇಯರ್ ಲೀಸ್ ಲಯಬಿಲಿಟಿ. ಈಗ ಬ್ಯಾಲೆನ್ಸ್ ಅಮೌಂಟ್ ಏನಾಗುತ್ತೆ, ಪ್ರತಿ ವರ್ಷ ಕಡಿಮೆ ಆಗ್ತಾ ಬರ್ತದೆ. ಹಾಗಾದ್ರೆ 10,38,780 ಮೈನಸ್ 2,37,673 ಅಂದ್ರೆ ಈ ಅಮೌಂಟ್ ಅನ್ನ 2,37,673 ಮೈನಸ್ ಮಾಡಿದ್ರೆ ನಮಗೆ 8,01,107 ರುಪೀಸ್ ಬರುತ್ತೆ. ಮತ್ತೆ ಇದ್ರ ಮೇಲೆ ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಮಾಡಿದ್ರೆ 48,066 ರುಪೀಸ್ ಬರುತ್ತೆ. 3 ಲ್ಯಾಕ್ಸ್ ಅಲ್ಲಿ 48,066 ಹೋದ್ರೆ ನಮಗೆ 9,15-4 2,41,934 ಬರುತ್ತೆ. ಈಗ ಈ 2,41,934 ನ ಟೋಟಲ್ ಲಯಬಿಲಿಟಿ ಮೈನಸ್ ಮಾಡಿದ್ರೆ 7,1,9,5 7,2 ಹೋದ್ರೆ 5 ಮತ್ತೆ ಇದ್ರ ಮೇಲೆ 6% ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ 5,59,173 ಇರುತ್ತೆ. 6% 33,550 ರುಪೀಸ್. 3 ಲ್ಯಾಕ್ಸ್ ಅಲ್ಲಿ ಇಂಟ್ರೆಸ್ಟ್ ಮೈನಸ್ ಮಾಡಿದ್ರೆ 2,66,440 ಅಥವಾ 450 ರುಪೀಸ್ ಬರುತ್ತೆ. ಈಗ 559 ಮೈನಸ್ ಇದು ಮಾಡಿದ್ರೆ 2,66,450 ಲೀಸ್ ಲಯಬಿಲಿಟಿ ಈ ವರ್ಷದ್ದು ಟೋಟಲ್ ಲಯಬಿಲಿಟಿ ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತೆ ಅಂದ್ರೆ 8 ರಲ್ಲಿ 2 5 ರಲ್ಲಿ 9 15 ರಲ್ಲಿ 6 ಅಂದ್ರೆ 9 4 ರಲ್ಲಿ 2 ಅಂದ್ರೆ 2 ಅಲ್ಲಿಗೆ ಲೀಸ್ ಲಯಬಿಲಿಟಿ ಎಷ್ಟಿದೆಯಪ್ಪ ಅಂದ್ರೆ ಲಾಸ್ಟ್ ಇಯರ್ ಅಂದ್ರೆ 4th ಇಯರ್ 2,92,722 ಈ ಅಮೌಂಟ್ ಅನ್ನ 2,92,723 ಹಾಗೆ ಹಾಕ್ತೀವಿ. ಯಾಕೆ ಅಂದ್ರೆ 5th ಇಯರ್ ಅಲ್ಲಿ ಏನು ಇದನ್ನ ಕೊಡೋಂಗೆ ಇರಲ್ಲ. ಸೊ ಹಾಗಾದ್ರೆ ದ ಡಿಫರೆನ್ಸ್ ಬಿಟ್ವೀನ್ ದ ಲೀಸ್ ಪೇಮೆಂಟ್ ಮೈನಸ್ ಲೀಸ್ ಲಯಬಿಲಿಟಿ, ಲೀಸ್ ಪೇಮೆಂಟ್ ಮೈನಸ್ ಲೀಸ್ ಲಯಬಿಲಿಟಿ, ದಟ್ ಇಟ್ ಸೆಲ್ಫ್ ಇಸ್ ಎ ಏನಂತ ಹೇಳ್ತೀವಿ 7,277. ಇಷ್ಟ ಅಮೌಂಟ್ ಲೀಸ್ ಆಗಿ ಬರುತ್ತೆ, ಲೀಸ್ ಲಯಬಿಲಿಟಿ ಆಗಿ ಬರುತ್ತೆ. ಸೊ ಇದನ್ನ ಕ್ಲೀನ್ ಆಗಿ ನಾವು ಪ್ರಾಕ್ಟೀಸ್ ಮಾಡಿದ್ರೆ ಅಲ್ಲಿಗೆ ನಮಗೆ ಪ್ರತಿ ವರ್ಷ ಲೀಸ್ ಲಯಬಿಲಿಟಿ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಲೀಸ್ ಲಯಬಿಲಿಟಿ ಎಷ್ಟು ಬರುತ್ತೆ ಅಂದ್ರೆ 2,24,220 2,37,673 2,41,934 2,66,450 2,92,723 ಇದು ನಮಗೆ ಪ್ರತಿ ವರ್ಷ ಲೀಸ್ ಪೇಮೆಂಟ್. ನಾವು ಎಂಡ್ ಆಫ್ ದ ಇಯರ್ ಅಲ್ಲಿ 3 ಲಕ್ಷ ಕೊಟ್ರೆ ಬಿಗಿನಿಂಗ್ ಅಲ್ಲಿ ಅದರ ಬೆಲೆ ಎಷ್ಟಿರುತ್ತೆ 2,22,220 ಎಂಡ್ ಆಫ್ ದ ಇಯರ್ ಅಲ್ಲಿ 5th ಇಯರ್ ಅಲ್ಲಿ 2,92,723 ಕೊಟ್ರೆ ಬಿಗಿನಿಂಗ್ ಅಲ್ಲೇ ಕೊಟ್ರೆ ಎಂಡ್ ಅಲ್ಲಿ ಎಷ್ಟಾಗುತ್ತೆ 3 ಲಕ್ಷ. ಅಂದ್ರೆ ದ ಟೋಟಲ್ ಪ್ರೆಸೆಂಟ್ ವ್ಯಾಲ್ಯೂ ಆರ್ ಲೀಸ್ ಲಯಬಿಲಿಟಿ ಅಟ್ ಇನ್ಸೆಪ್ಷನ್ ಈಸ್ 12,63,000. ಈಗ ನಾವು ಏನ್ ಕ್ಯಾಲ್ಕುಲೇಟ್ ಮಾಡಬೇಕಪ್ಪ ಅಂತ ಹೇಳಿದ್ರೆ ನಾವು ಜರ್ನಲ್ ಎಂಟ್ರೀಸ್ ನ ಮಾಡಬೇಕು. ಜರ್ನಲ್ ಎಂಟ್ರೀಸ್ ನ ಒಂದು ಇಯರ್ ಗೆ ಏನೇನ್ ತರ ಎಂಟ್ರೀಸ್ ಮಾಡೋದು ಅದನ್ನ ನೋಡೋಣ. ಫಸ್ಟ್ ಜರ್ನಲ್ ಎಂಟ್ರಿ ನೋಡಿ, ಜರ್ನಲ್ ಎಂಟ್ರೀಸ್ ಇನ್ ದ ಬುಕ್ಸ್ ಆಫ್ ಲೆಸಿ ಫಸ್ಟ್ ಇಯರ್ ಫಸ್ಟ್ ಜರ್ನಲ್ ಎಂಟ್ರಿ ಆರ್ ಒ ಯು ಅಥವಾ ಪಿಪಿಇ ಅಕೌಂಟ್ ಡೆಬಿಟ್ ಟು ಲೀಸ್ ಲಯಬಿಲಿಟಿ ಅಕೌಂಟ್ ನೋಡಿ, ಇನಿಷಿಯಲ್ ಆಗಿ ಎಷ್ಟಿತ್ತು 12,63,000 ಏನಂತ ಬರೀತಿರ ನರೇಶನ್ ಅಂತ ಹೇಳಿದ್ರೆ ಬೀಯಿಂಗ್ ಲೀಸ್ ಲಯಬಿಲಿಟಿ ರೆಕಾರ್ಡಿಂಗ್ ಇದು ನರೇಶನ್ ಆಗುತ್ತೆ. ಸೆಕೆಂಡ್ ಜರ್ನಲ್ ಎಂಟ್ರಿ ಏನ್ ಕೊಡ್ತೀವಿ ಅಂದ್ರೆ ಸೆಕೆಂಡ್ ಜರ್ನಲ್ ಎಂಟ್ರಿ ಲೀಸ್ ಲಯಬಿಲಿಟಿ ಎಷ್ಟಿದೆ ಫಸ್ಟ್ ಇಯರ್ದು, ಇಂಟ್ರೆಸ್ಟ್ ಅಮೌಂಟ್ ಎಷ್ಟಿದೆ ಅಷ್ಟನ್ನ ನಾವು ಪೇಮೆಂಟ್ ಮಾಡಬೇಕಾಗುತ್ತೆ. ಸೊ ಹಾಗಾದ್ರೆ
फर्स्ट इयर दो लीज लायबिलिटी, फर्स्ट इयर दो लीज लायबिलिटी 2,24,220 इंटरेस्ट एस्ट कोड़ता इदी वप्पा अंत हेळिद्रे 75,780 टू बैंक अकाउंट सो लेसी लेस आगे ओट्टु 3,00,000 रुपीस अन्न पेमेंट माड्ता इद्दे इदक्के नरेशन एनु बरीबहुदु अंद्रे लीज लायबिलिटी पे से लीज लायबिलिटी फर्स्ट इयर पे रेकॉर्ड रेकॉर्ड माडिदे इन मूरने जर्नल एंट्री नोडी सेकेंड जर्नल एंट्री इन सारी हेळ्तीनि एंड ऑफ द फर्स्ट इयर अल्लि 2,24,000 लीज लायबिलिटी के इंटरेस्ट गे अंत हेळि 75,780 इवेरडु कूड लायबिलिटीस अथवा इवेरडु कूड एक्सपेंसेस आगुत्ते हागाद्रे नेक्स्ट एनु क्यालक्युलेट माडबेकु अंद्रे नावु डिप्रिसियेशन अन्न क्यालक्युलेट माडबेकु सो डिप्रिसियेशन अकाउंट डेबिट टू accumulated depreciation account sir depreciation yavadra mele maadtivi andre 1,63,000 rupees now initial ag kodta idivi ottu namge est varshakke use aagta ide andre 5 years use aagta ide straight line method alli namge ond varshakke 2,52,600 rupees astu depreciation aagutte 2,52,600 रुपीस अस्तु डिप्रिसिएशन आगता है सो इदना नाव रेकॉर्ड माडबेकु सो डिप्रिसिएशन रेकॉर्डिंग इना लास्ट एंट्री बंदु नोडी प्रति वर्ष निमगे एनागता इदे इंटरेस्ट आगता इदे ई वर्ष एष्ट इंटरेस्ट आगिदे 75,780 रुपीस इदना प्रॉफिट अंड इदु इंटरेस्ट अंत तोरिसिदीवि सो अदना ओपनिंग एंट्री अंत हेळ्तीवि क्लोजिंग एंट्री प्रॉफिट अंड लॉस अकाउंट बिट्टु इंटरेस्ट अकाउंट अंत हेळि एष्ट इंटरेस्ट इदे 75,780 तोरिसिदीवि सो इदक्के इंटरेस्ट रेकॉर्डेड सर इष्ट माडिद्रे निमगे 6 मार्क्स बरुत्ते सर पक्का 6 मार्क्स ग्यारंटी क्वेश्चन इदे